ಡಿಕೆ ಶಿವಕುಮಾರ್ ಅವರು ನಾನೇನು ತಪ್ಪು ಮಾಡಿಲ್ಲ ನಾನು ಹೊರಗಡೆ ಹಾಗೆ ಬರ್ತೀನಿ ಅನ್ನಂತ ಮಾತುಗಳು ಹೇಳ್ತಾ ಇದ್ದರು ಈಗ ನೆನ್ನೆ ಕೋರ್ಟ್ ಅಲ್ಲಿ ಮೂರು ತಿಂಗಳೊಳಗೇನೆ ಅವರದು ಸಿಬಿಐ ತನಿಖೆ ವರದಿನ ಕೊಡಬೇಕು ಅನ್ನಂತ ಆದೇಶ ಬಂದಿದೆ ಆದೇಶ ಬಂತಿದ್ದಂಗೇನೆ ನಾವೆಲ್ಲರೂ ಕೂಡ ಮಾನ್ಯ ಡಿಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗೋದು ಮತ್ತೊಮ್ಮೆ ಜೈಲಿಗೆ ಹೋಗೋದು ಖಾತ್ರಿ ಅನ್ನೋಂಥ ಮಾತು ನಾನು ಹೇಳಿದ್ದೆ ಅದಕ್ಕೆ ತಕ್ಕಂತೆ ನಮ್ಮ ಸಹೋದರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಇದನ್ನು ನಿಭಾಯಿಸೋದು ಗೊತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅವ್ರು ಯಾವ ಕಾರಣಕ್ಕೂ ಜೈಲಿಗೆ ಹೋಗಲ್ಲ ಹಾಗೆಯೇ ಅವ್ರ ಪರವಾಗಿ ನ್ಯಾಯ ಸಿಗುತ್ತೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದರು ನಾನು ಕೇಳೋಕ್ಕೆ ಇಷ್ಟಪಡ್ತೆ ನನಗೆ ಡಿ ಕೆ ಶಿವಕುಮಾರ್ ಹೇಳಿದರು ಈಶ್ವರಪ್ಪ ಜಡ್ಜ್ ಹೇಳ್ದಂಗೆ ಹೇಳ್ಬಿಟ್ಟಿದ್ದಾರೆ ನಾನು ಜೈಲಿಗೆ ಹೋಗ್ತೀನಿ ಅಂತ ನಾನು ಕೇಳೋಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಾರೆ ಜಡ್ಜಾ ನೀವು ಜೈಲಿಗೆ ಹೋಗಲ್ಲ ಅಂತ ಹೇಳಿದಾರಲ್ಲ ಇದೆರಡು ಜಡ್ಜ್ ನಾನು ಲಕ್ಷ್ಮೀ ಹೆಬ್ಬಾಳ್ಕರು ಅದು ತೀರ್ಮಾನದ ಆದಂಥ ಸಂದರ್ಭದಲ್ಲಿ ನೋಡೋಣ ಜಡ್ಜ್ ಜಡ್ಜ್ಮೆಂಟ್ ಬಂದೇ ಬರುತ್ತೆ ಆದರೆ ನಾನು ಸಿದ್ದರಾಮಯ್ಯನವರ ಪ್ರಾಮಾಣಿಕತೆ ಬಗ್ಗೆ ಇವತ್ತು ಪ್ರಶ್ನೆ ಮಾಡ್ತೀನಿ ಈಗ ನೇರವಾಗಿ ಇವತ್ತು ಸಿ ಬಿ ಐನವರು ಯಾವ್ಯಾವ ಹಣ ಹೆಚ್ಚಿಗೆ ಅವರ ಅಕೌಂಟಿಗೆ ಕೊಡದೇ ಇರೋದು ಬಹಿರಂಗ ಮಾಡಿದ್ದಾರೆ ಯಾವ್ಯಾವ ಆಸ್ತಿ ಅವರು ಅಕೌಂಟಿಗೆ ತೊಗೊಂಡಿಲ್ಲ ಅನ್ನೋದೆಲ್ಲದೂ ಬಹಿರಂಗ ಮಾಡಿದ್ದಾರೆ 40-42 ಕೋಟಿಗಿಂತಲೂ ಜಾಸ್ತಿ ಆಗಿದೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮ್ಮ ಪ್ರಾಮಾಣಿಕತೆಯನ್ನು ರಾಜ್ಯದ ಜನ ಇವತ್ತು ನೋಡ್ತಾ ಇದ್ದಾರೆ ನೀವು ತಕ್ಷಣ ಡಿ ಕೆ ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಅಷ್ಟೇ ಅಲ್ಲ ಮಂತ್ರಿಮಂಡಲದಿಂದಲೂ ಕೂಡ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಸರಿ